ಮಲೆ 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 ದೇವತೆಗಳನ್ನು ನಿಯಂತ್ರಣದಲ್ಲಿಟ್ಟವ ನನ್ನಲ್ಲಿ ನೀವು ಆರ್ತರಾಗಿ ಬೇಡಿದ್ರೆ ಅಪರಾಧ ಅಲ್ಲ. ತಾವಲ್ಲ ನಮಗಿನ್ನಾರ ದಿಕ್ಕು. ಹೌದಾ ದಿಕ್ಪಾಲಕರೇ ನನ್ನ ದಿಕ್ಕು. ದೇವ್ರೆ ನೀವು ಪರಿಚಯ ಇಲ್ಲ, ಇಷ್ಟ ತನಕ ನೋಡಿದ್ದಿಲ್ಲ, 14 ಲೋಕ ಸಂಚಾರ ಮಾಡಿದವ ನಾನು. ಆದ್ರೆ ಇಂತ ರೂಪವನ್ನು ಎಲ್ಲಿಯೂ ಕಂಡದ್ದಿಲ್ಲ, ಕಣ್ಣಿಗೆ ಸಿಗಲಿಕ್ಕಿಲ್ಲ. ಅಪರೂಪ ನಮ್ದು ಅಪರೂಪ. ಆದ್ರೂ ಕೂಡ ನಿಮ್ಮನ್ನು ಕಂಡಾಗ ಒಮ್ಮೆ ನೋಡೋಣ ಅಂತ ಆಗುತ್ತದೆ. ಇನ್ನೊಮ್ಮೆ ನೋಡಿ, ಯಾಕಂದ್ರೆ ಇನ್ನೊಮ್ಮೆ ನೋಡಿ ಮನಸ್ಸಿಗೆ ಅನಿಸ್ತಾ ಉಂಟು, ಕಾಣುತ್ತದೆ. ಯಾಕಂದ್ರೆ ಬಾಹ್ಯ ಪ್ರಪಂಚಕ್ಕೆ ಕಾಣುವಂತಹ ಈ ಅಂಗ ಸಂಸ್ಥವೋ ಮೈಯ ಬಣ್ಣವೋ ಅಥವಾ ಮಾಡಿದ ಅಲಂಕಾರವೋ ಇದೆಲ್ಲ ಚಂದ ಅಲ್ಲ. ಈ ಆಂತರಿಕವಾದಂತಹ ಚಂದ ಅಂದ್ರೆ ಏನು? ಅವರಲ್ಲಿ ಹುದುಗಿರುವಂತಹ ವಿದ್ಯೆ, ಅವರಲ್ಲಿರುವಂತಹ ಜ್ಞಾನ, ಅವರಲ್ಲಿರುವಂತಹ ಗುಣ, ಇದು ಅವರ ಕೆಲವರ ಈ ರೂಪವನ್ನು ವೃದ್ಧಿ ಮಾಡುತ್ತದೆ. ಅಂತರಂಗ ಬೇರೆ, ಬಹಿರಂಗ ಬೇರೆ. ನಿಮ್ಮನ್ನು ಕಂಡಾಗ ನಿಮ್ಮ ಅಂತರಂಗದ ಆ ಧೀಮಂತಿಕೆ ನನಗೆ ಅರ್ಥ ಆಗಿದೆ. ಸರಿಯಾಗಿ ನೋಡಿ ಸ್ವಾಮಿ, ತರ 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 ತರಂಗವೇ ನಮ್ಮಲ್ಲಿ ಉಂಟು. ತರ 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 ತರಂಗ ಒಳ್ಳೇದು. ಅಂತರಂಗ ಬಯಲಂಗ ನಮ್ಮಲ್ಲಿ ಇಲ್ಲ. ನೇರ 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 ದಿಟ್ಟ. ಆ ದಿಟ್ಟತೆಯನ್ನು ನಿರಂತರ ಇಟ್ಟುಕೊಳ್ಬೇಕು. ತಪ್ಪಿಲ್ಲ ನೀವು ಹೇಳಿ. ಆದ್ರೂ ನೋಡು ಏನ್ ಸ್ವಾಮಿ, ನಿಮ್ಮನ್ನು ಕಂಡದ್ದಿಲ್ಲ ಅಂತ ಇದ್ರೆ ನಿಮ್ಮ ಪರಿಚಯ, ನಿಮ್ಮ ವೃತ್ತಿ ಊರಿನಲ್ಲಿ ಬರಗಾಲ ಬಂತೆ. ಇಲ್ಲ ಇಲ್ಲ, ಯಾರು ತಾವಿರುವಾಗ ಬರಗಾಲ ಬಂದೀತೆ ಅಂದ್ರೆ ನಾನೇ ಒಬ್ಬ ಬರಗಾಲ ಬರೋದಕ್ಕೆ ಸಾಧ್ಯ. ಸ್ವಾಮಿ ನಾವು ಆಟದವರು, ಸ್ವಾಮಿ ಆಟದವರು. ಏನು ಆಟದವರು? ಇನ್ನೊಂದ್ಸಲ ಆಟದವರು ಸ್ವಾಮಿ. ಅಭಿಮಾನ ಅಭಿಮಾನ ಯಾಕೆ ಸ್ವಾಮಿ? ಯಾಕಂದ್ರೆ ಈ ಪ್ರಪಂಚವೇ ಒಂದು ಆಟದ ರಂಗ ಸ್ಥಳ ಅಲ್ವೇ. ಇದರಲ್ಲಿ ಕೆಲವರ ಪಾತ್ರ ದೊಡ್ಡದು, ಕೆಲವರ ಸೂತ್ರ ಸಣ್ಣದು, ಕೆಲವರ ನೇಪಥ್ಯದ ಬೇರೆ ಆ ಪಾತ್ರಗಳು ಇದೆಲ್ಲ ಸಮ್ಮಿಳಿತವಾಗಿದ್ರೆ ಮಾತ್ರ ಆಟ ಆಟ. ಅದನ್ನೇ ಜಗದೀಶ ನಾಡುವ ಆ ಆಟ ರಂಗಸ್ಥಳ ಅಂತ ಪ್ರಪಂಚ ಅಲ್ವೇ. ಶಿವೇಚ್ಛ ಏನಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಸ್ವಾಮಿಯವರೇ. ನಾವು ಆಟ ಅಂತ ಹೇಳಿದ್ರೆ ಯಾವ ಬರೀ ಆಟ ಅಲ್ಲ, ನಮ್ದು ಡೊಂಬರಾಟ. ಡೊಂಬರಾಟ ಸ್ವಾಮಿ, ಡೊಂಬರಾಟ ಡೊಂಬರಾಟ. ಎಲ್ಲ ಸೇರದಲ್ಲಿ ಹೋಗಿ ನಾವು ಆಟ ಮಾಡೋದಕ್ಕೆ ಶುರುವಾತ್ ಮಾಡಿದ್ವಿ. ಜನ ಸೇರಿದ ಮೇಲೆ ನಮ್ಮ ಆಟ ಅಲ್ಲ, ಸೇರಿಸಿ ನಿಮ್ಮ ಆಟ, ಸೇರದಲ್ಲಿಗೆ ಹೋಗಿ ನಮ್ಮ ಆಟ ಅಲ್ಲ. ನಿಂತಲ್ಲಿಯೇ ಕೆಲವು ಬಡಿಯುವಾಗಲೇ ಬರಬೇಕು, ಸೇರಿಸಿ. ನಮ್ಮಲ್ಲಿ ನೋಡು ಕಲಾವಿದರಲ್ಲಿ ಇರಬೇಕಾದ ಗುಣ ಏನು? ಏನ್ ಸ್ವಾಮಿ, ತಾನೇ ಅಂತವ ಇಂತವ ಅಂತ ಪ್ರಚಾರ ಮಾಡಿ ಇದ್ದಲ್ಲೆಲ್ಲ ಭಾವಚಿತ್ರ ತೆಗೆಸಿ ತೆಗೆಸಿ ಅದನ್ನು ಯಾರ್ಯಾರ ಮುಸುಡಿಗೆ ಕಳುಹಿಸಿ ನನ್ನದಲ್ಲಿ ಅಂತದಲ್ಲಿ ಇದು ಇಂಥದ್ದಲ್ಲಿ ಅದು ಅಂತ ಪ್ರಚಾರ ಮಾಡಿ ಆ ರೀತಿಯಲ್ಲೆಲ್ಲ ಕಲಾವಿದ ಅಲ್ಲ. ಕಲಾವಿದ ಶುಭ್ರ ಶುದ್ಧ ಕಲಾವಿದ ಅಂತ ಇದ್ರೆ ಅವರ
ಈ ಕಲಾ ಪ್ರಾಕಾರತೆಯಿಂದ ಈ ಜನರೆಲ್ಲ ಮಾರು ಹೋಗಿ ಅವನತ್ತ ಅವರಾಗಿಯೇ ಬಂದು ಅವನನ್ನು ಮಾನಿಸುವಂತ ಒಬ್ಬ ವ್ಯಕ್ತಿ ಇದ್ರೆ ಅವ ಕಲಾವಿದ. ಅಂತ ಕಲಾವಿದರು ಕೋಟಿಗೊಬ್ಬ ಕಲಾವಿದ. ಖಂಡಿತ ಸ್ವಾಮಿ. ಅದು ಬಿಜೆ ಯಾವ್ದಾದ್ರು ಏನು ಅದರ ಬಗ್ಗೆ ಎಂದು ಗಂಬರ ಹೊಟ್ಟೆ ಪಾಡು ಹಸಿವೆ ಎನ್ನುವುದು ಯಾರನ್ನೂ ಬಿಟ್ಟಿಲ್ಲ ತಾನೇ. ಅದೇ ಹಸಿವೆ ಒಂದು ಇಲ್ಲದೇ ಇದ್ರೆ ಲೋಕವೇ ಇರ್ತಿರ್ಲಿಲ್ಲ. ಖಂಡಿತ. ಅದು ಹೇಗೆ ಸ್ವಾಮಿ? ಯಾಕೆ ಗೊತ್ತಾ? ಯಾಕೆ? ಯಾರು ಇರ್ತಿರ್ಲಿಲ್ಲ. ಯಾರಿಗೂ ಸಂಸಾರ ಬೇಡ, ಬೇಡ ದುಡಿಮೆ, ಬೇಡ ಬೇಡ ವ್ಯವಹಾರ, ಬೇಡ ಮತ ಪ್ರಪಂಚ. ಹಸಿವೆ ಇಲ್ಲಲ್ಲ. ಹಸಿವೆ ಇಲ್ಲಲ್ಲ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಪಟ್ಟೆಗಾಗಿ. ಹೌದಲ್ಲ? ಆ ಮಾತು ದಿಟ್ಟದಾನೆ ಸಾರಿ. ವಾ ಈ ಡೊಂಬರಾಟದ ಇಷ್ಟು ಮಂದಿ ನಿಮ್ಮೆಲ್ಲ ಪರಂಪರೆಯಲ್ಲೇ ಕಲಾವಿದರು. ಅಜ್ಜ ಹೌದು, ಅಪ್ಪ ಹೌದು, ಎಲ್ಲರೂ ಹೌದು. ನಾವು ವೇಷ ಮಾಡುವುದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ, ಆಟ ಆಡಿಸೋದು ಬಿಟ್ಟು ಏನು ಗೊತ್ತಿಲ್ಲ. ಪರಂಪರೆಯನ್ನು ಉಳಿಸಿಕೊಂಡು ಬಂದಿದ್ದೇವೆ, ಉಳಿಸಿಕೊಂಡಿದ್ದೇವೆ. ಡೊಂಬರಾಟ ಅಂದ್ರೆ ಮನರಂಜನೆಗೆ ಬೇಕಾಗಿ ಉಳಿಸಿಕೊಳ್ಳುವುದು ಮಾತ್ರ ಅಲ್ಲ, ಬೆಳೆಸಿಕೊಳ್ಳಿ ಬೆಳೆಸಿಕೊಳ್ಳಿ ಹೇಳ್ತಾ ಇದ್ದೇನೆ. ಕೊಲ್ಲಿ ಬೇಕಾದ್ರೆ ಅಲ್ಲಿಗೆ ಬರುವುದಿಲ್ಲ. ಬೆಳೆಸಿಕೊಳ್ಳಿ ಬೆಳೆಸಿಕೊಳ್ಳಿ ಬಾಳೆಹಣ್ಣು ಅಲ್ಲಿಗೆ ದೊಡ್ಡ ಹಳ್ಳೆ ಬರುವುದಿಲ್ಲ. ಅವಳಕ್ಕಿ ಅದಕ್ಕಾಗೋ ನಿರಕ್ಷಣ ಸ್ವಾಮಿ. ಹೌದೇನೋ ನೋಡು, ಕಲೆಗಳಲ್ಲಿ ಮೂರು ವಿಧ. ಏನು ಸ್ವಾಮಿ? ಯಾವುದು? ದುಷ್ಟ ಕಲೆ, ಶಿಷ್ಟ ಕಲೆ, ಎರಡು. ಆಮೇಲೆ ಯಾವುದು? ಕಷ್ಟ ಕಲೆ. ದುಷ್ಟ ಕಲೆ, ಕಷ್ಟ ಕಲೆ, ಮತ್ತೊಂದು ಸತ್ಯ ಕಲೆ. ನಮ್ಗೆ ದುಷ್ಟ ಕಲೆ ಯಾವುದಲ್ಲ, ಒಂದೇ ಕಲೆ ಸ್ವಾಮಿ. ದುಷ್ಟ ಕಲೆ ಯಾವುದು? ಯಾವುದು? ಇದ್ದ ಪ್ರಾಣಿಗಳನ್ನು ದಂಡಿಸಿ ಏನಾದ್ರೂ ಮಾಡಿ ಇನ್ನೊಬ್ಬರಿಗೆ ನೋವು ಕೊಟ್ಟು ಅದರಲ್ಲಿ ಮನೋರಂಜನೆ ಕೊಡುವಂತಹದ್ದು ದುಷ್ಟಕಲೆ. ದುಷ್ಟಕಲೆ. ಶಿಷ್ಟ ಕಲೆ ಅಂದ್ರೆ ಮೆದುಳಿಗೆ ಮೇವು ಕೊಟ್ಟು ಗತ ವ್ಯಕ್ತಿಗಳ ಆದರ್ಶವನ್ನು ಜನತೆಗೆ ಬೋಧಿಸಿ ತನ್ಮೂಲಕ ಜನತೆಯ ಬುದ್ಧಿ ವಿಕಾಸ ಮಾಡಿ ಮನರಂಜನೆಯ ಜತೆ ಜೀವನದ ಆ ಉನ್ನತಿಗೆ ಹೇತುವಾದಂತಹ ದಾರಿಯನ್ನು ತೋರಿಸಿಕೊಡುವ ಕಲೆ ಅದು ಶಿಷ್ಟ ಕಲೆ. ಸಭ್ಯ ಕಲೆ. ಸಭ್ಯ ಕಲೆ. ಶಿಷ್ಟ ಕಲೆ ಯಾವುದು? ಮರದಿಂದ ಹಾರಿ ಬೀಳುವುದು, ಹಾಗೆ ಕಂಬಕ್ಕೆ ಹತ್ತಿ ಜಾರುವುದು, ಇದೆಲ್ಲ ಅದೆಲ್ಲ ಕ್ಲಿಷ್ಟ ಕಲೆ. ನಮ್ದು ಅದು ನಮ್ಮಲ್ಲಿ ಕೆಲವೆಲ್ಲ ಉಂಟು ಕ್ಲಿಷ್ಟ. ಹೌದೌದು. ಹೌದಾ? ಕಂಬಕ್ಕೆ ಹೋಗುದು, ಎಣ್ಣೆ ಪೂಸಿದ ಕಂಬಕ್ಕೆ ಹೋಗುದು, ಹತ್ತಿ ಹತ್ತಿ ಮೇಲೆ. ಹೌದಾ? ಕುಂಭವನ್ನು ತೆಗೆಯುವುದು, ಡೊಂಬರಾಟ ಅಂತ ಹೇಳಿದ್ರೆ ಹಾಗಲ್ಲ. ಅದನ್ನು ಸೇರ್ಪಡೆ ಉಂಟು ಒಂದು ಕಲೆ ನಮ್ದು. ಅದನ್ನು ಊರು ಊರುಗಳಲ್ಲಿ ಪ್ರಚಾರ ಮಾಡುದು, ಪ್ರಚಾರ ತೋರಿಸುದು, ಜೊತೆಗೆ ಹೊಟ್ಟೆ ಪಾಟಿಗೆ ತೋರಿಸಿಕ ದುಡಿದು ತಿನ್ಬೇಕು. ಹೌದೌದು. ಹೌದಲ್ಲ? ಬಡದು ತಿನ್ಬಾರ್ದು. ಬಡದು ತಿನ್ಬಾರ್ದು. ಕೆಲವು ಹಾಗಲ್ಲ, ಕೆಲವು ಜೀವಿಗಳಿದ್ದಾವೆ ಹುಲಿಗಿಂತ ಕ್ರೂರಿ. ಅದರಲ್ಲಿಯೂ ಕೆಲವು ಭೂಲೋಕದ ಮಾನವರು. ಹುಲಿಯಾದ್ರೂ ಒಂದು ದನವನ್ನು ಹಿಡಿದ್ರೆ ಅದರ ಮಾಂಸ ಮುಗಿಯುವವರೆಗೆ ಇನ್ನೊಂದಕ್ಕೆ ಹೋಗ್ಲಿಕ್ಕೆ. ಯಾಕೆ? ನನಗಿಂತಲ್ಲ ಇನ್ನೊಂದು ಯಾಕೆ ತೊಂದ್ರೆ? ಮನುಷ್ಯ ಹಾಗಲ್ಲ, ಅವರಲ್ಲಿ ಎಷ್ಟಿದ್ರೂ ಸಾಕಾಗುವುದಿಲ್ಲ, ಇನ್ನೊಬ್ಬನ ಹತ್ರ ಇರಬಾರ್ದು, ನನಗೆ ಬೇಕು. ಆ ರೀತಿ ಇರಬಾರ್ದು ನೋಡು. ಮತ್ತೊಬ್ಬನ ಕಿಶೆ ನೋಡಿ ಬದುಕು ಹಾಗಿದ್ದೀರ ಸ್ವಾಮಿ. ನಮ್ಮ ಆಟ ತೋರಿಸೋದಕ್ಕೆ ಒಂದು ಅವಕಾಶ ಕೊಡ್ಬೇಕು. ಅವಕಾಶ? ಹೌದು. ಹೇಳಿದ್ರು ಜನರೆಲ್ಲ ಕಂಬನಲ್ಲಿ ಹೋದ್ರೆ ಅಲ್ಲ, ಆಗಾಗೆ ಬಂದದ್ದು. ಹೌದ? ಎಲ್ಲವನ್ನು ಕೊಟ್ಟರೆ ಇವತ್ತಿಗೆ ಮತ್ತಿಗೆ ಸಾಕಾದೀತು, ತಮ್ಮಲ್ಲಿಗೆ ಹೋದ್ರೆ ಸಾವ ತನಕ ಸಿಗಬಹುದು. ಮತ್ತೆ ಬೇಕಂತ ಇಲ್ಲ, ನಿನಗೆ ಕೇಳುವ ಪ್ರಮೇಯವೇ ಬರುವುದಿಲ್ಲ, ಬರ್ಲಿಕ್ಕಿಲ್ಲ. ಎಲ್ಲ ಅವರು ಆಡಿದ ನುಡಿಗಳನ್ನು ಕೇಳಿ 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 ನಾವು ಇಲ್ಲಿವರೆಗೆ ಬಂದದ್ದು. ಸರಿ, ಈಗ ಕಲಾ ಪ್ರದರ್ಶನ ಮಾಡಿ ತಗೊಳ್ಳೋ. ಹೌದು, ಪ್ರದರ್ಶನ ಮಾಡ್ತೀರ? ಈ ಧರ್ಮಕ್ಕೆ ಕೊಟ್ಟಿದ್ರೆ ನಾವು ತಗೊಳ್ಳುವುದಿಲ್ಲ. ನೀವು ಕೊಡ್ಲಿಕ್ಕೆ ಎಷ್ಟು ಕೊಟ್ಟಿರಿ ಕೊಡ್ಬೋದು, ನಮ್ಗೆ ಬೇಡ. ನಮ್ದೊಂದು ನೋಡ್ಬೇಕು, ಆಮೇಲೆ ಖುಷಿಯಾಗಿ ನೀವು ಕೊಡ್ಬೇಕು. ನಿಮ್ಮ ಕಲೆಯನ್ನು ಕಾಣಬೇಕು, ಆಮೇಲೆ ನಾನು ನೀಡ್ಬೇಕು. ನೀಡ್ಬೇಕು, ನೀಡ್ಬೇಕು. ನೀನು ಒಬ್ಬನೇ ಕಲಾವಿದನು? ಅಲ್ಲ, ಇವರೆಲ್ಲ ಅಯ್ಯೋ ನನಗಿಂತ ಮಿಗಿಲಾದವರು. ಕಲಾವಿದರು? ಅವಾಗ
ನಾನು ನಿನ್ನ ಮಕ್ಕಳು ಅಡಿಯಲ್ಲಿರೋದ್ರಿಂದ ಸಂತಾನ ಅಂತ ಕಲಾವಿದರು ಮಾತ್ರ ಕಲಾ ಕೊಯ್ದರು ನೋಡು ಈ ಕಲಾದೇವಿ ಬಂಜೆ ಅಲ್ಲ ಖಂಡಿತ ಅಲ್ಲ ಈ ಕೆಲವು ಕಲಾವಿದರಿಗೆ ತಲೆಯಲ್ಲಿ ಒಂದು ಅಡರು ಏನು ಗೊತ್ತ ನಾನು ಹೋಗಿಬಿಟ್ರೆ ಮತ್ತೆ ಆ ಜಾಗಕ್ಕೆ ಜನ ಇಲ್ಲ ಅದು ಅವನನ್ನು ನುಂಗುವ ಇನ್ನೊಬ್ಬ ಬರ್ತಾನೆ ಯಾಕಂದ್ರೆ ತಾನು ಬದುಕುವುದರ ಜೊತೆ ಇನ್ನೊಬ್ಬನನ್ನು ಬದುಕಗೊಟ್ಟು ತಮ್ಮ ಜೀವನದ ಕಲೆಗೆ ಅಪಚಾರ ಆಗದ ರೀತಿಯಲ್ಲಿ ನಡ್ಕೊಳ್ಳುವಂತಹ ಮನೋಧರ್ಮ ಅದೇ. ಆದ್ದರಿಂದ ನೀನು ಒಬ್ಬನೇ ಕಲಾವಿದರಲ್ಲ, ಕೆಲವು ಕಲಾವಿದರು ಹಾಗಲ್ಲ, ಇನ್ನೊಬ್ಬ ಕಲಾವಿದ ಅಂತೂ ಒಪ್ಪಿಕೊಳ್ಳುವುದೇ ಇಲ್ಲ. ಅದೊಂದು ರೀತಿಯಲ್ಲ ಇನ್ನೊಬ್ಬರು ಏನು ಅಲ್ಲ ಅವರೇ ಹಿಂದಿನ ಎದುರಿಗೆ ಬಂದಾಗ ಕಾಣಬೇಕು. ನೀವೇ ಸರ್ವಸ್ವ, ಆ ಎದುರಿಂದ ತುಂಬಾ ಹೊಗಳುವವ ಹಿಂದಿಂದ ಅಷ್ಟೇ ದೂರ್ತಾನೆ. ಯಾವಾಗ ಒಬ್ಬರನ್ನ ಹಿಂದೆ ಚೂರಿ ಹಾಕ್ತಾನಂತ ಹೇಳಲಿಕ್ಕೆ ಬರುವ ನೋಡು, ಅದೆಲ್ಲ ನನ್ನ ಜೀವನದಲ್ಲಿ ಅನುಭವಿಸಿದ್ರು. ಅದೇ ರೀತಿಯಲ್ಲಿ ನೀನು ಅಂತವಲ್ಲ, ಇವರೆಲ್ಲ ಕಲಾವಿದರು ಅಂತ ಹೇಳಿದೀಯ. ನೀನು ಕಲಾವಿದನ ಮಗ, ನೀನು ಕಲಾವಿದನ ಹೌದಾ? ಇನ್ನು ಅವನ ಮಗ ಮಗ ಈ ಕಲೆ ಅನ್ನುವುದನ್ನು ಉಳಿಸಿಕೊಂಡು ಬರಬೇಕು ಅಂತ ಉಂಟ ನಿನಗೆ? ಅದು ಬೇಕು. ಸುಮ್ಮನೆ ನೋಡು, ಈ ಕೆಲವು ಈ ಹಾಸ್ಯಗಳು ಅಂತ ಇರ್ತದೆ, ಬೀದಿ ಹಾಸ್ಯ, ನಾಯಿ ಹಾಸ್ಯ, ರಾಜ ಹಾಸ್ಯ ಅಂತ ಮೂರು ಹಾಸ್ಯಗಳು. ಯಾವುದು ಬೀದಿ ಹಾಸ್ಯ ಬೇರೆ, ನಾಯಿ ಹಾಸ್ಯ ಬೇರೆ, ಒಟ್ಟು ರಾಜ ಹಾಸ್ಯ ಬೇರೆ. ಅದೇ ರೀತಿ ನೀನು ಕಲೆಯನ್ನು ಪ್ರದರ್ಶನ ಮಾಡುವಾಗ, ಮನೋರಂಜನೆ ಕೊಡುವಾಗ ಅವನ ದುಃಖ ಉಳಿಸಿಕೊಳ್ಬೇಕು. ನಿನ್ನ ಹೆಸರು ಅಣ್ಣಪ್ಪ. ಅಣ್ಣಪ್ಪ ಅಣ್ಣನೇ ಅಪ್ಪ. ಸರಿ, ನೀನೇನಾದ್ರೂ ಅವನಿಗೆ ವ್ಯವಸ್ಥೆ ಮಾಡಿ. ಸರಿ, ನೀನೇನು ಮಾಡ್ತೀಯಪ್ಪ? ನಾನು ಕಾಯಿ ಒಡೆಯದೆ ನೀರು ಕುಡಿತೇನೆ, ಕಾಯಿ ಒಡೆಯದೆ ನೀರು ಕುಡಿತೇನೆ. ಸುಳ್ಳಲ್ಲ, ಕಾಯಿಗಳಲ್ಲಿ ನೀರು ಇಲ್ಲಲ್ಲ, ಇದ್ದ ಕಾಯಿಯಲ್ಲಿ ನೀರು. ಅದಕ್ಕೆ ತೆಂಗಿನಕಾಯಿ ಅಂತೇಳೋ? ತೆಂಗಿನಕಾಯಿ. ತೆಂಗಿನಕಾಯಿಯನ್ನು ಒಡೆಯದೆ ನೀರು ಕುಡಿತೇನೆ. ನೋಡು, ಹೆಡ್ಡ ಅದರಲ್ಲಿ ಚಿಪ್ಪಿದೆ, ಒಳಗೆ ಇದೆ, ಇದೆಲ್ಲ ಇರುವಾಗ ಹೌದು ಕಲೆಯೂ ಇದೆಯೋ ನೋಡಬೇಕಾಯಿ. ಕಾಯಿಗೆ ಒಳ್ಳೆ ಕ್ರಯ ಇವಾಗ, ಎಲ್ಲಿ ಹೋದ್ರು ಸಿಗೋದಿಲ್ಲ. ನಾನು ಕೇಳಿದ್ದೆ ನೀರು ಅಂತ ಹೇಳಿದ್ದೆ. ನೀರು ಪ್ರದರ್ಶನ ನೋಡು, ಬುದ್ಧಿವಂತಿಕೆ ಅನ್ನೋದು ಎಂಥವನಲ್ಲಿ ಇರ್ತದೆ ಅಂತ.
ಹೇಳಿಕ್ಕೆ ಆಗುದಿಲ್ಲ. ನೀರು ನೀರಿ ಕುಡಿದದ್ದು ಹೌದು, ತೆಂಗಿನಕಾಯಿ ನೀರಲ್ಲ ಹೇಳಿಲ್ಲ, ತೆಂಗಿನಕಾಯಿ ನೀರು ಅಂತ ಹೇಳಿಲ್ಲ. ಇನ್ನೊಬ್ಬರು ಡಕ್ಕೆ ನೋಡೋಣ, ಯಾಕಂದ್ರೆ ನನ್ನ ಜೀವಿತದಲ್ಲಿ ಪ್ರಥಮ ಬೇಸ್ತು ಬಿದ್ದದ್ದು ನೋಡು, ನೀನು ಹುಟ್ಟಿದ ದಿನ, ನಿನ್ನ ಹೆಸರು ವಿಳಾಸ ಎಲ್ಲ ಕೊಡು, ನಿನಗೊಂದು ಸಾರ್ವಜನಿಕ ಸನ್ಮಾನ ಬೇಡ, ಗೊತ್ತಿ ಇರ್ಲಿಯೋ ಬೇಡ, ಸನ್ಮಾನ ಬೇಡ, ನಿನ್ನಿಂದ ಬಾಯಿಂದ ಬಂದದ್ದ ನುಡಿ ಮುತ್ತಿ ನನಗೆ ಆಶೀರ್ವಾದ. ದೊಡ್ಡ ಸನ್ಮಾನ ಬೇರೆ ಇಲ್ಲ ಸ್ವಾಮಿ, ಅದು ಬಯಕೋನು ನಾನಲ್ಲ. ಸನ್ಮಾನ ತಪೋನಷ್ಟ ಅಂದ್ರೆ ಯಾರು ಸನ್ಮಾನ ಪಟ್ಕೊಂಡ್ರು ಅವರ ತಪ್ಪ ಮಾಡಿದ ಸಾಧನೆ ವ್ಯರ್ಥ ಆಗ್ತದೆ. ಸನ್ಮಾನಕ್ಕೆ ಬಯಸಬಾರ್ದು ಒಳ್ಳೆ ಆದಿ ಇಷ್ಟು ಸಪುರದ ಹಗ್ಗದಲ್ಲಿ ಅಷ್ಟು ದೊಡ್ಡ ನಿನ್ನ ಜೀವ ನಿಲ್ಲಿಕ್ಕಿಲ್ಲ, ಸುಮ್ಮನೆ ಸೊಂಟ ಮುರ್ಕೊಳ್ಬೇಡಿ, ನೋಡ್ಬೇಕು ಆಮೇಲೆ ವಿಮರ್ಶೆ ಮಾಡ್ತೀನಿ. ಅಮ್ಮ ತಾಯೇ ಸಂಕಷ್ಟದಲ್ಲಿದ್ದೆ, ನೀನು ಅಳಿಯಲಿ ನಾಟಿಯಲ್ಲಿ ಯಾವುದಂತ ಗೊತ್ತಾಗ್ಲಿಕ್ಕಿಲ್ಲ, ಹೇಳಲಿಕ್ಕೆ ಆಗುದಿಲ್ಲ ಅಮ್ಮ ಜಗದ ಹೂವಿನ ಮಲಕ
ಜಗದಕ್ಷಿ ಮಹಾತಾಯಿ ಇದೀವಾಗ ಸಂಕಷ್ಟ ಇದ್ದೇವೆ. ತಮ್ಮದು ಬಟ್ಟೆ ಹಾಕ್ಲಿಕ್ಕೆ ತಮ್ಮ ಲೆಕ್ಕದ ಎಲ್ಲ ಮುಖ್ಯ ಆಗಿದಲ್ಲ. ಆದ್ರೂ ಬೆನ್ನ ಹಿಂದೆ ನಾನಿರು ಕಾಣುವುದಿಲ್ಲ ಹಾಗೆ. ಅಮ್ಮ ಈಗ ಮೈ ಮೇಲೆ ಬರ್ತದ ಅಮ್ಮ ತಾಯಿ? ಆ ಸ್ಥಳದಲ್ಲಿ ದೇವರು ಅಂತ ನಂಬಿಕೊಂಡು ಬಂದಂತಹ ರಾಜರ ಎದುರು ಮಹಾರಾಜರ ಎದುರು ತಾವು ನಮ್ಮ ಅಮ್ಮನ ಮೇಲೆ ಅಮ್ಮನ ಮೇಲೆ ಅಮ್ಮ ಬಂದು ಹೀಗೆಂದು ಎರಡು ನುಡಿ ಗೊತ್ತು ಮಾತಾಯಿ ಅಲ್ಲಿ ಮುಕ್ತೇಶ್ವರರು ಮಾತಾಡ್ತಾ ಇದ್ದಾರೆ. ನಮ್ಮನ್ನು ಕಾಫಿ ಇಡ್ಬೇಕು, ರಕ್ಷಣೆ ಮಾಡ್ಬೇಕು. ನೀನಲ್ಲದೆ ಬೇರೆ ಯಾರು ಇಲ್ಲ. ರಾಯರಿಗೆ ಹೇಳಿದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ಬೇಕು ಅಂತ ಭಿನ್ನಪ್ಪ. ಈಗ ಯಾವುದನ್ನು ಹೇಳಿದ್ರು ಅಮ್ಮ ಉತ್ತರ ಕೊಡ್ತಾರೆ. ದೇವಿ ಅಲ್ವಾ? ಸರಿ, ನನಗೆ ವಿಶ್ವಾಸ ಬರ್ಲಿಕ್ಕೆ ಬೇಕಾಗಿ ಪರೀಕ್ಷೆ ಮಾಡ್ತೇನೆ. ತಪ್ಪಿದೆ ಈಗ ನಾನು ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿ ನೋಡಬಾರ್ದು. ಜಗನ್ಮಾತೆ ತಾಯಿ, ಅಂದಿನ ದಿವಸ ಚಂಡಮುಂಡರನ್ನು ಕೊಲ್ಲುವುದಕ್ಕಾಗಿ ಕತ್ತೆಯನ್ನು ಹಿಡಿದು ಹೋಗಿ ಕತ್ತೆಯಲ್ಲೇ ತಾಯಿಟ್ಟು ಅವರು ಚಂಡಮುಂಡರನ್ನು ಬಂದವಳು ತಾವು. ಇವಾಗ ಮಹಾರಾಜರ ಕೈಯಲ್ಲಿ ಏನು ಉಂಟು ಅಂತ ಹೇಳ್ಬೇಕು ಅಂತ ಬೇಕಿಲ್ಲಪ್ಪ ತಾಯಿ. ಗಂಡ ಹೇಳ್ತಾಯೆ ಈಗ ಮಹಾರಾಜರ ಮುಂದೆ ಮೊದಲನೇ ಪ್ರಶ್ನೆ ಮಗನೇ. ಮಹಾರಾಜರ ಕೈಯಲ್ಲಿ ಏನು ಉಂಟು ಅಂತ ಹೇಳ್ಬೇಕು. ಮಗನೇ ಗಂಡ ಈಗ ಮಹಾರಾಜರ ಕೈಯಲ್ಲಿ ಮುತ್ತಿನ ಹಾರ ಇಲ್ಲವೇ ಗಂಡ. ಅರಿ ಇಂದ ಕೈಯಲ್ಲಿ ಮುತ್ತು ಕಾಣ್ತಾ ಉಂಟು. ಅಮ್ಮ ಕೊಳ್ಳುವುದಕ್ಕೆ ಹೋದಾಗ ಕೈಯಲ್ಲಿದ್ದದ್ದು ಏನು ಅಂತ ಕೇಳಿದ್ದಮ್ಮ. ಸರಿಯಾಗಿ ಹೇಳಮ್ಮ. ಮುಗೆ ಬಿಡ್ತೇನೆ ಅದು ಕತ್ತಿಯನ್ನು ಹಿಡಿದು ಕುತ್ತಿಕೊಂಡ ಕೂತ ಹೇಳಿಕ್ಕೆ ಕತ್ತಿ ಹೇಳ್ಬೇಕಿತ್ತು. ನಂದು ಬಾಯಿ ಬಟ ತಪ್ಪಿ ಕೇಳ್ತೇನೆ. ನಾನೇನು ಮಾಡಿಕೊಂಡಿದ್ದೆ ಅಮ್ಮ? ಜಗನ್ಮಾತೆ ದುರ್ಗ ದಲವರನ್ನು ಕೊಂದು ಉಯ್ಯಾಲೆ ತೂಗಾಡುತ್ತಾ ಇರುವಾಗ ಕಾಲ ಮೇಲೆ ಕಾಲ ಹಾಕಿ ಕೈ ಕಟ್ಟಿ ಕೂತು ಲೋಕವನ್ನು ನಿರೀಕ್ಷೆ ಮಾಡಿ. ಇವಾಗ ನಮ್ಮ ರಾಯರು ಹೇಗಿದ್ದಾರೆ? ಮಗನೇ ಗಂಡ ಈಗ ಮಹಾರಾಜರ ಮುಂದೆ ಎರಡನೇ ಪ್ರಶ್ನೆ. ಹೌದು, ಈಗ ಮಹಾರಾಜರು ಬಟ್ಟದ ಮೇಲೆ ಕೂತ್ಕೊಂಡಿಲ್ಲವೇ? ಅಮ್ಮ ನಮ್ಮ ಕಲೆಯನ್ನು ಕಂಡು ಸೋತು
ನಾನು ಯಾವುದು ಸಂತೋಷ ಸಾಗರದಲ್ಲಿ ಮುಳುಗಿ ಕತ್ತೆಯನ್ನು ಮೇಲೆ ಹಿಡಿದು ತಾನೇ ಹೊಟ್ಟೆಗೆ ಸಿಗಿದು ಸಾಯ್ತೀನಿ ಎಂಬುದಾಗಿ ಅಮ್ಮ ರಾಯರು ಸಿದ್ಧರಾಗಿದ್ದಾರೆ. ರಾಯರು ಯಾವ ಯಾವ ಸ್ಥಿತಿಯಲ್ಲಿದ್ದಾರೆ? ಅಮ್ಮ ನೀವು ಮೊದಲಾಗಿದ್ದೆ ಆಗ್ಬೇಕು, ತಾಯಿಯನ್ನು ಬಿಡ್ಬೇಕು ಅಂತ ಹೇಳೋದು. ಇಬ್ರು ಕಾಲಿಗೆ ಇಬ್ರು ಕೈಗೆ ಎತ್ಕೊಂಡು ಹೋಗಿ ಇಬ್ರು ಬಿಟ್ಕೋ ಅಲ್ಲಿ ಮಲಗ. ಧೈರ್ಯದಲ್ಲಿ ಬಿಟ್ಟು ಹೋಗು ನೋಡು, ಇವಳಲ್ಲಿಯೂ ಒಂದು ಕಲೆ ಇದೆ. ಯಾವ ಬಾಧೆಯೂ ಇಲ್ಲ, ಯಾಕಿಲ್ಲ? ಗಂಡನ ನಡೆ ನುಡಿಗಳನ್ನು ತಿಳಿದು ಈ ಕಲಾವಿದನ ಹೆಂಡತಿಯಾದವಳು ಅನುಕೂಲೆಯಾಗಿದ್ರೆ ಕಲಾವಿದ ಒಳ್ಳೇದಾಗ್ತಾನೆ, ಜೀವಂತ ಉಳಿತಾನೆ. ಅದನ್ನು ನೀನೇ ಹೇಳಬೇಕು. ಸತ್ತು ಬಂದಿದ್ದು ಅಂತ ಹೊತ್ತಿನಲ್ಲಿ ಇವಳನ್ನ ಕೈ ಹಿಡಿದು ನೀನು ಬದುಕ್ತಾ ಇದ್ದೀಯ. ಅತಿತನ ಆಗಿದ್ದೇವೆ. ಹಾಗಿದ್ರೆ ನೀವೇನು ಗೊತ್ತಾ, ನೋಡು ಕಲೆಯನ್ನು ಕಂಡು ಸಂತೋಷ ಪಟ್ಟು ಹೇಳ್ತಾ ಇದ್ದೇನೆ. ಹೌದಯ್ಯ ನೀವು ಮೋಸ ಮಾಡಿ ತಿನ್ನುವರಲ್ಲ, ಕಲಾ ಪ್ರದರ್ಶನ ಮಾಡಿ ಬೇಡಿ ತಿನ್ನುವರು. ಬೇಡುಗಾರರಹುದು ಸಂತೋಷ ತೃಪ್ತಿಯಾಗಿ ನಾನು ಏನನ್ನಾದ್ರೂ ಪಟ್ಟು ಕಳುಹಿಸಿದ್ರೆ ನಿಮ್ಮ ಕಲೆಗೆ ನಾನು ಬೆಲೆ ಕಟ್ಟಿದಾಗ ಕಲೆಗೆ ಬೆಲೆ ಕಟ್ಟಿದವರು ಲೋಕದಲ್ಲಿ ಇಲ್ಲ. ಕಲೆಯ ಮರ್ಮವನ್ನು ಅರಿತವರಿಲ್ಲ. ಒಬ್ಬೊಬ್ಬನಲ್ಲಿ ಒಂದೊಂದು ಕಲೆ ಅಡಗಿರ್ತದೆ, ಒಂದೊಂದು ಗುಣ ಇರ್ತದೆ. ಒಬ್ಬನಲ್ಲಿ ಏನಿಲ್ಲ, ನಾವು ಸಳಿದು ಮಾಡಬಾರದು. ಹಾಗೆ ನೀವು ಸರ್ವಾಂಗೀಣ ಕಲಾವಿದರಾದಂತ ನಿಮಗೆ ಏನನ್ನು ಕೊಟ್ಟರೂ ಕಡಿಮೆ ಅಂತ ತಿಳಿದು ನಾನು ಕೊಡುವುದಿಲ್ಲ, ನಾನು ಕೊಡುವುದಿಲ್ಲ.
ನಾನು ಕೊಡುವುದಿಲ್ಲ ಅಂತ ನಿಮ್ಮನ್ನು ಹಾಗೆ ಕರೆಸ್ತೇನೆ. ನೀವು ಏನು ಬೇಕು, ಎಷ್ಟು ಕಾಸು ಬೇಕು, ಏನು ಬೇಕು ಕೇಳಿ. ಕಾಸು ಕೊಟ್ಟರು ನಾವು ಇಟ್ಟುಕೊಂಡ್ರು ಅವ್ರು ಕತ್ತಿಕೊಂಡು ಹೋದ್ರೆ
ಅಪರಿಮಿತ ಸಂಪತ್ತು ಆಪತ್ತಿ ಆಪತ್ತಿ ಆಮೇಲೆ ನಮ್ಮಲ್ಲಿ ಇರುವಾಗ ದುಡಿಬೇಕು ಯಾಕೆ ಸೋಂಬರಿ ಇದಲ್ಲ ನಮಗೆ ಬರ್ತದಲ್ಲ ಅದೇ ಆಲಸ್ಯ ಮುಂದೇ ಬರ್ತದೆ ಹಾಗಾಗಿ ಕಾಸು ಗೀಸು ನಮಗೆ ಯಾವುದು ಬೇಡ ಆದ್ರೆ ಒಂದುಂಟು ಸ್ವಾಮಿ ಯಾವುದು ಒಂದುಂಟು ಆಸೆ ನನಗೆ ಓರೋನಿಗೆಲ್ಲ ಎಲ್ಲವರಿಗೂ ನಮ್ಗೆ ನಮ್ಮವರು ಮತ್ತೇನೆಲ್ಲರೇ ಇಲ್ಲಿ ಓ ಅಲ್ಲಿ ಕಾಣಿಸ್ತಾ ಉಂಟಲ್ಲ ಒಣ ಒಣ ಹೌದು ಅಲ್ಲಿ ಹೋದ್ರಿ ಬೇಕಾದ ಅನ್ಯ ಹಪ್ಪಳಿಗೆಲ್ಲ ಉಂಟು ಒಳ್ಳೆ ಹೋಗಿ ಅನ್ಯ ಹಪ್ಪಳಿ ಬೇಕು ಎಂಬ ಒಂದು ಆಸೆ ಬಿಟ್ಟರೆ ಹೋದಲ್ಲಿ ಬಂದಲ್ಲಿ ಹೇಳುವುದು ಮಾತು ಒಂದೇ ತಮ್ಮ ಊರು ತಮ್ಮ ಅನ್ವಯಗಳು ಹೌದು ಎಷ್ಟಾದ್ರೂ ನೀವು ಕಲಾವಿದರು ಸಾಯುವ ಮೊದಲು ಒಮ್ಮೆ ಒಳಗೆ ಹೋಗಿ ನೋಡ್ಕೊಂಡು ಬರುವ ಎಂಬ ಆಸೆ ಅಷ್ಟೇ ಯಾವುದನ್ನು ನೀವು ಕೆಲ್ಲನ್ನು ಮುರಿಯುವಂತಿಲ್ಲ ಎಲ್ಲ ಮುರಿಯದೆ ತಿನ್ನುದ ಮರ ಹತ್ತುವಂತಿಲ್ಲ ಮರ ಹತ್ತುವಂತಿಲ್ಲ ಎಲ್ಲೂ ಮುರಿಯುವಂತಿಲ್ಲ ಮುರಿಯುವಂತಿಲ್ಲ ನಾವು ತಿನ್ಬೇಕಂತ ಆಸೆ ಆದರೆ ಬಿದ್ದ ಹಣ್ಣು ಹಂಪಲಿದೆಯಲ್ಲ ಮನೆಯಲ್ಲಿ ಇದ್ದದನ್ನು ಕೊಯ್ದು ತಿನ್ನುವ ಕೂಡ ಕೊಯ್ದು ತಿನ್ನಬಾರ್ದು ಬಿದ್ದ ಹಣ್ಣು ಹಂಪಲಿದೆ ಹಣ್ಣನ್ನು ಮಾತ್ರ ತಿನ್ನಬೇಕು ಎಷ್ಟು ಬೇಕು ಎಷ್ಟು ಬೇಕು ಅಷ್ಟು ಸಾಕು ಅಷ್ಟೊಂದು ಅವಕಾಶ ಕೊಟ್ಟರೆ ಬೇರೆ ಬೇಡ ಬರ್ತೇವೆ ನಾವು ನಿಮ್ಗೆ ಇನ್ನೊಮ್ಮೆ ಬೇಕೇನು ಬೇಕಂತ ಹೇಳಿದ್ರೆ ನಿನ್ನೊಮ್ಮೆ ಬರ್ತೇವೆ ನಾವು ನಾವು ತಪ್ಪು ತಿಳ್ಕೊಳ್ಬೇಡಿ ಇನ್ನೊಮ್ಮೆ ನಮ್ಮಲ್ಲಿ ಉಪಕಾರ ಆಯ್ತು ಧನ್ಯವಾದ ಅಂತ ಹೇಳಲಿಕ್ಕೆ ಬರ್ತೇವೋ ಇಲ್ಲೋ ಗೊತ್ತಿಲ್ಲ ನೀವು ಧನ್ಯವಾದ ಹೇಳ್ತೀರಿ ಸಂತೋಷ ಸಾಗರದಲ್ಲಿ ಏನಾದ್ರೂ ಆಗಿ ಹೋದ್ರೆ ನಮಗೆ ಅಲ್ಲಿಂದ್ರೇ ಹೋದ್ರೂ ಹೋದೆವು ತಪ್ಪು ತಿಳ್ಕೊಳ್ಳ ತಪ್ಪು ತಿಳ್ಕೊಳ್ಳೋ ಕೊಯ್ದು ತಿನ್ನಬೇಡಿ ಅಂತ ಆಜ್ಞೆ ಮಾಡಿದ್ದೇನೆ ಇರಲಿ ಕಲಾವಿದರಲ್ಲೇ ಇಂಥ ಹೊತ್ತಿನಲ್ಲಿ ಇಷ್ಟು ಹೊತ್ತು ಕಳೀತು.